ಸೊ ಗೈಸ್, ನಾನು ವೈಷ್ಣವಿ ಅವರ ಚಾನಲಲ್ಲಿ ಸೀತಾರಾಮ ಸೀರಿಯಲ್ಗೆ ಅವರು ಹೇಗೆ ಮೇಕಪ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದರು. ಆ ಒಂದು ಮೇಕಪ್ ಟ್ಯುಟೋರಿಯಲ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ತುಂಬ ಬ್ಯೂಟಿಫುಲ್ಲಾಗಿ ನ್ಯಾಚುರಲ್ಲಾಗಿ ಕಾಣುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಮೇಕಪ್. ಸೊ ನಾನು ಅಂದ್ಕೊಂಡೆ ಈ ಒಂದು ಮೇಕಪ್ ನಿಮಗೂ ಕೂಡ ಮಾಡಿ ತೋರಿಸ್ಬೇಕಂತ. ಸೊ ಬನ್ನಿ ಮಾಯಿಶ್ಚರೈಸರಿಂದ ಸ್ಟಾರ್ಟ್ ಮಾಡೋಣ. ಮಾಯಿಶ್ಚರೈಸರ್, ಓಲೆ ಮಾಯಿಶ್ಚರೈಸರ್ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನನ್ನ ಸ್ಕಿನ್ ಟೈಪ್ಗೆ ಸೆಟಾಫಿಲ್ ಮಾಯಿಶ್ಚರೈಸರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಲೈಟ್ಸ್ ಮತ್ತು ಯಾವಾಗ ಔಟ್ಡೋರ್ಸ್ ಇರುತ್ತೆ ಯಾವಾಗ ಇಂಡೋರ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸನ್ ಬ್ಲಾಕ್ನ ನಾನು ಯೂಸ್ ಮಾಡ್ತೀನಿ, ನ್ಯೂಟ್ರಿಜಿನಾ. ಸೊ ನಾನು ಕೂಡ ನ್ಯೂಟ್ರಿಜಿನಾ ಸನ್ಸ್ಕ್ರೀನನ್ನೇ ಯಾವಾಗಲೂ ಯೂಸ್ ಮಾಡೋದು. ಸೊ ಇವತ್ತು ವಿಡಿಯೋನಲ್ಲಿ ಕೂಡ ಅವ್ರು ತೋರಿಸಿದ ಹಾಗೆ ನಾನು ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಸೊ ಆ ವಿಡಿಯೋನಲ್ಲಿ ಅವರು ಆಲ್ರೆಡಿ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡಿದ್ರು. ನಾನು ಒಂದಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿನ್ ಪ್ರೆಪ್ ಆಗಿದೆ. ಇವತ್ತು ನಾನು ಯಾವುದೇ ಒಂದು ಸಿರಮ್ ಯೂಸ್ ಮಾಡ್ತಿಲ್ಲ, ಪ್ರೈಮರ್ ಯೂಸ್ ಮಾಡ್ತೀನಿ. ಅವರು ಪ್ರೈಮರ್ ಯೂಸ್ ಮಾಡಿಲ್ಲ ಬಟ್ ಹೇಳೋದು ಮರ್ತೋದ್ರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಗಮನದಲ್ಲಿ ಇಟ್ಕೊಳ್ಳಿ, ಬಿಫೋರ್ ಸ್ಟಾರ್ಟಿಂಗ್ ಮೇಕಪ್ ಪ್ರೈಮರ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಕಾಂಟ್ ಡೂ ವಿತೌಟ್ ಮೈ ಪ್ರೈಮರ್. ನನಗೆ ಪ್ರೈಮರ್ ಹಾಕಲೇಬೇಕು, ಯಾಕಂದರೆ ನನ್ನ ಸ್ಕಿನ್ ಒಂದು ಟೆಕ್ಸ್ಚರ್ಡ್ ಸ್ಕಿನ್, ಅಂದರೆ ಪೋರ್ಸ್ ಇದೆ, ಫೈನ್ ಲೈನ್ಸ್ ಇದೆ, ಆಮೇಲೆ ನೋಡಿ ಹಣೆ ಮೇಲೆ ಒಂದು ಪಿಂಪಲ್ ಇದೆ ಮತ್ತು ಅಲ್ಲಿ ಪೋರ್ಸ್ ಎಲ್ಲ ಇದೆ. ಇದರ ಮೇಲೆ ನಾವು ಫೌಂಡೇಶನ್ ಕನ್ಸೀಲರ್ ಏನೇ ಹಾಕಿದ್ರು ಆ ಪೋರ್ಸ್ ಒಳಗಡೆ ಹೋಗಿ ಉಳ್ಕೊಳ್ಳುತ್ತೆ, ಪ್ಯಾಚಿ ಪ್ಯಾಚಿಯಾಗಿ ಕಾಣೋದು, ಸ್ಮೂತಾಗಿ ಫಿನಿಶ್ ಇರೋದಿಲ್ಲ. ಇದನ್ನು ಸ್ಟ್ರೋಪ್ ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ ಕಲರ್ ಬಾರಿಂದ. ಸೊ ಈಗ ನಾನಿಲ್ಲಿ ಮೇಬಲೀನ್ನ ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ನ್ಯೂ ಗ್ಲೋ ಅನ್ನೋ ಶೇಡಲ್ಲಿ. ಅವರು ಕಲಬಾರ್ನದ್ದು ಯೂಸ್ ಮಾಡಿದ್ರು. ಸೊ ಸ್ಟ್ರೋಪ್ ಕ್ರೀಮ್ ಏನಕ್ಕೆ ಯೂಸ್ ಮಾಡೋದಂದರೆ ಆ ಒಂದು ಡ್ಯೂಯಿ ಫಿನಿಶ್ ಮೇಕಪ್ ಮಾಡಲಿಕ್ಕೆ ಅಂತ. ಸೊ ಆ ಸ್ಟ್ರೋಪ್ ಕ್ರೀಮ್ ಹಾಕಿದ ಕೂಡಲೇ ಎಂಥ ಒಳ್ಳೆ ಗ್ಲೋ ಬರುತ್ತೆ ನೀವು ನೋಡ್ಬೋದು. ಸೀಲರ್ ಮಾಡ್ತೀನಿ ಪ್ಯಾಕಿಂದ, ಬರೀ ಅಂಡರ್ ಐ. ಸೊ ಅವರು ಪ್ಯಾಕ್ನ ಕನ್ಸೀಲರ್ ಯೂಸ್ ಮಾಡಿದ್ರು. ನಾನಿಲ್ಲಿ ಎಲೆಗರ್ಲ್ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಪ್ಯೂರ್ ಬೇಜ್. ಸೊ ಪ್ಯಾಕ್ನ ಕನ್ಸೀಲರ್ ಕೂಡ ಪ್ರೊಫೆಷ್ನಲ್ಲಾಗಿ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಮೇಕಪ್ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಪ್ರೋ ಆರ್ಟ್ ಕೂಡ ಅಷ್ಟೇ, ಪ್ರೊಫೆಷ್ನಲ್ಸೇ ತುಂಬ ಜನ ಯೂಸ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ಎಲ್ಲ, ಮತ್ತು ಇಟ್ ಈಸ್ ಆಲ್ಸೋ ಲಾಂಗ್ ಲಾಸ್ಟಿಂಗ್. ನೀವು ಯಾವುದೇ ಒಂದು ಒಳ್ಳೆ ಬ್ರ್ಯಾಂಡ್ ಕನ್ಸೀಲರ್ ಯೂಸ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಲಾಂಗ್ ಲಾಸ್ಟಿಂಗ್ ಫಿನಿಶ್ ಕೊಡೋದಕ್ಕೆ. ಮತ್ತು ನೀವು ಯೂಸ್ ಮಾಡುವಂಥ ಕನ್ಸೀಲರ್ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕಾಗತ್ತೆ. ನಾನು ಎಲ್ಲ ವಿಡಿಯೋಸಲ್ಲೂ ಹೇಳ್ತೀನಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂಚೂರು ಲೈಟ್ ಆದರೂ ಕೂಡ ಮೇಕಪ್ ಫುಲ್ಲು ಆ್ಯಶಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯೂಸ್ ಆಲ್ವೇಸ್ ಕನ್ಸೀಲರ್ ದಟ್ ಈಸ್ ರೈಟ್ ಮ್ಯಾಚ್ ಟು ಯುವರ್ ಸ್ಕಿನ್ ಟೋನ್. ಸೊ ಅವರು ಕನ್ಸೀಲರ್ನ ಬೆರಳಿಂದಾನೇ ಬ್ಲೆಂಡ್ ಮಾಡಿದ್ರು. ಸೊ ನಾನು ಕೂಡ ಅಷ್ಟೇ ನನ್ನ ಬೆರಳಿಂದಾನೇ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಅಂಡರ್ ಐ ಏರಿಯಾ ಜೊತೆ ನನಗೆ ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ, ಏನಾದರೂ ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ಕರೆಕ್ಟ್ ಮಾಡ್ತಿದ್ದೀನಿ ಯೂಸಿಂಗ್ ದ ಸೇಮ್ ಕನ್ಸೀಲರ್. ಫೌಂಡೇಶನ್ನ ಯೂಸ್ ಮಾಡ್ತೀನಿ ನಾನು. ನಂತರ ಒಂದು ಎರಡು ಮೂರು ಫೌಂಡೇಶನ್ ಇದೆ, ಒಂದು ಹೂಡಾ ಬ್ಯೂಟಿ, ಇನ್ನೊಂದು ಮೆಲಾನಿ, ಇನ್ನೊಂದು ಮ್ಯಾಕ್ ಸ್ಟುಡಿಯೋ ಫಿಕ್ಸ್. ಅವ್ರು ಹೇಳಿದಂಥ ಮೂರು ಫೌಂಡೇಶನ್ಸಲ್ಲಿ ನನ್ನ ಹತ್ರ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಇದೆ ಆ್ಯಂಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್. ಒಂದು ಲಾಂಗ್ ಲಾಸ್ಟಿಂಗ್ ಬ್ಯೂಟಿಫುಲ್ ಸಿಲ್ಕಿ ಮ್ಯಾಟ್ ಫಿನಿಶ್ ಬೇಕು ಅನ್ನೋದಕ್ಕೆ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ NC40. ಸೊ ಅವ್ರ ಫೌಂಡೇಶನ್ ಹೇಗೆ ಅಪ್ಲೈ ಮಾಡ್ತಾರೆ ಅಂದರೆ ಹೀಗೆ ಡಾಟ್ಸ್ ಇಡ್ತೀನಿ, ಅದನ್ನ ಆಲ್ಮೋಸ್ಟ್ ಡಾಟ್ಸ್ ಇಟ್ಬಿಟ್ಟು ನಾನೇ ಕೈಯಲ್ಲಿ ಸ್ಪ್ರೆಡ್ ಮಾಡಿಬಿಡ್ತೀನಿ. ಸೊ ಅವ್ರು ಹೇಳಿದಾಗೆ ನಾನು ಕೂಡ ಫೇಸ್ ಫುಲ್ ಡಾಟ್ ಮಾಡಿ ಫಸ್ಟ್ ಕೈಯಿಂದ ಬ್ಲೆಂಡ್ ಮಾಡ್ತೀನಿ. ಅಲ್ಲಿ ಒಂಚೂರು ಫೌಂಡೇಶನ್ನ ಉಳಿಸ್ಕೊಂಡಿರ್ತೀನಿ ಕೈಯಲ್ಲಿ. ಈಗ ಇದನ್ನು ಬ್ಲೆಂಡ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಬ್ಲೆಂಡ್ ಆಗಿದೆ. ಓ, ಇಲ್ಲಿ ಉಳಿಸ್ಕೊಂಡಿದ್ದ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ತೊಗೊಂಡು ಕಣ್ಣು ಕೆಳಗೆ. ಸೊ ಉಳಿಸ್ಕೊಂಡಿದ್ದಂಥ ಎಕ್ಸ್ಟ್ರಾ ಫೌಂಡೇಶನ್ನ ನಾನು ಅವ್ರು ಹೇಳಿದ್ದಾಗೆ ಅಂಡರ್ ಐ ಏರಿಯಾನಲ್ಲಿ ಮತ್ತೆ ನಾನು ಹಾಕ್ತಿದ್ದೀನಿ. ಸೊ ಅವರು ಥ್ರೂಔಟ್ ಕಂಪ್ಲೀಟ್ ಮೇಕಪ್ ಟ್ಯುಟೋರಿಯಲ್ ನಾನು ನೋಡ್ತಾ ನನಗೆ ಒಂದು ವಿಷಯ ಅಂತ ಅರ್ಥ ಆಯಿತು. ಶೀ ಮೇಕ್ಸ್ ದಟ್ ಎಕ್ಸ್ಟ್ರಾ ಎಫರ್ಟ್ ಟು ಕವರ್ ಹರ್ ಪಿಗ್ಮೆಂಟೇಷನ್. ಸೊ ಕ್ಯಾಮ್ರಾ ಮುಂದೆ ಇದ್ದಾಗ ಸ್ಕಿನ್ನ ಈವನ್ ಟೋನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ರೆವಲ್ಯೂಷನ್, ಈ ಒಂದು ಲೈಟ್ ಬ್ರೌನ್ ಅಂತ ಹೇಳ್ಬೋದು, ಒಂದು ಸ್ವಲ್ಪ ಗ್ಲಿಟರ್ ಇದೆ ಅದನ್ನು ಯೂಸ್ ಮಾಡ್ತೀನಿ. ನಾನು ಐ ಶ್ಯಾಡೋ ಹಾಕಬೇಕಿದ್ರೆ ಕನ್ಸೀಲ್ ಮಾಡೋದ್ರಿಲ್ಲ, ಯಾಕಂದರೆ ತುಂಬ ತುಂಬ ಅನಿಸುತ್ತೆ, ಅದಕ್ಕೋಸ್ಕರ ಲೈಟಾಗಿ
ಒಂಥರ ಐ ಶ್ಯಾಡೋ ಹಾಕ್ದಂಗು ಇರಬೇಕು, ಹಾಕದೆ ಇರೋ ಥರನೂ ಇರಬೇಕು, ಆ ಥರ ಲುಕ್ ಇದು. ಸೊ ನನ್ನ ಹತ್ರನೂ ಮೇಕಪ್ ರೆವಲ್ಯೂಷನ್ ಬ್ರ್ಯಾಂಡ್ ಅನ್ನೋದೇ ಪ್ಯಾಲೆಟ್, ಬಟ್ ಬೇರೆ ಪ್ಯಾಲೆಟ್. ಸೊ ಅವ್ರು ಹೇಳಿದ ಹೆಸರಲ್ಲಿಲ್ಲ, ಬಟ್ ಅವ್ರು ಹೇಳಿದ ಸಿಮಿಲರ್ ಶೇಡನ್ನು ನಾನು ಯೂಸ್ ಮಾಡ್ತೀನಿ. ಐ ಥಿಂಕ್ ಅವರು ಮಿಕ್ಸ್ ಆಫ್ ಪಿಂಕ್ ಆ್ಯಂಡ್ ಬ್ರೌನ್ ಶಿಮರ್ನ ಯೂಸ್ ಮಾಡಿದ್ರು ಅಂತ ಅಂದ್ಕೊಳ್ತೀನಿ, ಅದನ್ನು ನಾನು ಯೂಸ್ ಮಾಡಿದೆ. ಐಬ್ರೋಗೆ ಅವರು ಪ್ಯಾಕ್ನ ಒಂದು ಐಬ್ರೋ ಪೊಮೇಡ್ ಯೂಸ್ ಮಾಡ್ತಾರೆ, ಕ್ರೀಮ್ ಟೆಕ್ಸ್ಚರಲ್ಲಿರುತ್ತೆ. ನನ್ನ ಹತ್ರ ಅದಿಲ್ಲ. ಐ ಹ್ಯಾವ್ ದಿಸ್ ಕ್ವಿಕ್ ಟಿಪ್, ಐಬ್ರೋ ಹೇಗೆ ಬರ್ಕೊಳ್ಳೋದಂತಲೂ ತೋರಿಸ್ತೀನಿ. ನೀವು ಇಲ್ಲಿ ಈ ಥರ ಬರಿಬೇಕಾಗುತ್ತೆ, ಬರೆದು ನಿಮ್ಮ ಐಬ್ರೋ ಲೈನ್ ಹೇಗಿದೆ ಅಲ್ಲೇ ನೀವು ಒಂದು ಲೈನ ಡ್ರಾ ಮಾಡಬೇಕು, ಇಲ್ಲಾಂದರೆ ತುಂಬ ಡ್ರಮ್ಯಾಟಿಕ್ ಅನಿಸುತ್ತೆ. ಆಮೇಲೆ ಇಲ್ಲಿ ಸ್ಟ್ರೇಟಾಗಿ, ಇಲ್ಲಿ ಸ್ಲ್ಯಾಂಟಾಗಿ, ದೆನ್ ಇಟ್ ಲುಕ್ ರಿಯಲಿ ನ್ಯಾಚುರಲ್. ನನಗೆ ಅವರು ಐಬ್ರೋಸ್ ಫಿಲ್ ಮಾಡಿದ ರೀತಿ ಇಷ್ಟ ಆಯಿತು, ಅಂದರೆ ಫ್ರಂಟಲ್ಲಿ ಸ್ಟ್ರೇಟಾಗಿ ಆಮೇಲೆ ಸ್ಲ್ಯಾಂಟಾಗಿ. ಸ್ಪೂಲಿ ಬ್ರಷಲ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನ ತೆಗೆದ್ಬಿಡ್ಬೇಕು, ಖಾಲಿ ಆಗಿರೋ ಮಸ್ಕಾರನ ಹೀಗೆ ಮಾಡಿದ್ರೆ ಸಾಕು, ಯು ಐಬ್ರೋಸ್ ವಿಲ್ ಬಿ ಫಿಲ್ಡ್. ಸೊ ಅದಕ್ಕೆ ಖಾಲಿಯಾಗಿರೋ ಮಸ್ಕಾರನ ನಾನು ಬಿಸಾಕತ್ತಿಲ್ಲ, ಹಾಗೆ ಇಟ್ಕೋತೀನಿ. ವಾವ್ ಗೈಸ್, ಈ ವಿಷಯ ನನಗೆ ಇವತ್ತಿನವರೆಗೂ ಹೊಳೆದಿರಲಿಲ್ಲ. ಏನಂದರೆ ಖಾಲಿಯಾಗಿರುವಂಥ ಮಸ್ಕಾರನ ನೀವು ನಿಮ್ಮ ಐಬ್ರೋ ಟಿಂಟಾಗಿ ಯೂಸ್ ಮಾಡ್ಬೋದು. ಸೊ ಗೈಸ್, ನನಗೆ ಈ ಒಂದು ಟಿಪ್ ತುಂಬಾ ಇಷ್ಟ ಆಯಿತು. ಫುಲ್ ಕಂಪ್ಲೀಟ್ ವೀಡಿಯೋನಲ್ಲಿ ನನಗೆ ಅವರ ಐಬ್ರೋ ಟ್ಯುಟೋರಿಯಲ್ ತುಂಬಾ ಇಷ್ಟ ಆಯಿತು. ಸೊ ನನಗೆ ಅವ್ರ ಐಬ್ರೋಸ್ ಫಿಲ್ ಮಾಡಿದ ರೀತಿ ಇಷ್ಟ ಆಯಿತು, ಆ್ಯಸ್ ಐ ಸೈಡ್. ಆಮೇಲೆ ಈ ಒಂದು ಮಸ್ಕಾರ ಯೂಸ್ ಮಾಡಿದ್ದು, ಇಟ್ಸ್ ಎನ್ ಅಮೇಝಿಂಗ್ ಟಿಪ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ನೋಡಿ. ಆ್ಯಂಡ್ ಐಲೈನರ್ಗೆ ನಾನು ಮೆಬ್ಲಿನ್ ಐಲೈನರ್ನ ಯೂಸ್ ಮಾಡ್ತೀನಿ, ಅಥವಾ ಕಲಬಾರ್ ಮ್ಯಾಟ್ ಐಲೈನರ್ನನ್ನು ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ಹುಡಾ ಬ್ಯೂಟಿಯ ಲಿಕ್ವಿಡ್ ಪೆನ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ನಾನು ತುಂಬ ಸರಿ ಅವ್ರನ್ನ ನೋಡಿದ್ದೀನಿ, ಜಾಸ್ತಿ ಒಂದು ವಿಂಗ್ಡ್ ಐಲೈನರ್ ಹಾಕ್ಕೊಳ್ತಾರೆ, ಇಟ್ ಲುಕ್ಸ್ ಗಾರ್ಜಿಯಸ್ ಆನ್ ಹರ್. ಸೊ ಇವತ್ತು ನಾನು ಅವರ ಟ್ಯುಟೋರಿಯಲ್ನ ಫಾಲೋ ಮಾಡ್ತಿರೋದ್ರಿಂದ ನಾನು ಕೂಡ ವಿಂಗ್ಡ್ ಐಲೈನರ್ ಹಾಕ್ತಿದ್ದೀನಿ. ಇವಾಗ ಮಸ್ಕಾರಗೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದು ಈ ಮ್ಯಾಬ್ಲಿನ್ ಮಸ್ಕಾರ, ತುಂಬ ಚೆನ್ನಾಗಿದೆ. ಇಟ್ಸ್ ವಾಟರ್ ಪ್ರೂಫ್ ಅಲ್ಲ, ಇದು ವಾಷಬಲ್ ಮಸ್ಕಾರ. ಇಲ್ಲ ನೋಡಿ, ನೀವು ಮಸ್ಕಾರ ಹಾಕಬೇಕಿದ್ರೆ ಇಲ್ಲೆಲ್ಲ ತಾಗ್ಬಿಡುತ್ತೆ, ಆವಾಗ ಅದು ಒಣಗಿದ ಮೇಲೆ ತೆಗೆ. ಸೊ ನನ್ನ ಹತ್ರನೂ ಅವ್ರು ಯೂಸ್ ಮಾಡಿದಂಥ ಮಸ್ಕಾರನೇ ಇದೆ, ಮೇಬಲಿನ ಹೈಪರ್ ಕರ್ಲ್ ಮಸ್ಕಾರ. ಬ್ಯೂಟಿಫುಲ್ ಮಸ್ಕಾರ. ಸೊ ಇದು ನಿಮ್ಮ ಲ್ಯಾಶಸ್ ಕೂಡ ಒಳ್ಳೆಯದು. ಅವ್ರು ಹೇಳಿದಾಗೆ ವಾಟರ್ ಪ್ರೂಫ್ ಮಸ್ಕಾರ ಏನು ಮಾಡುತ್ತಂದ್ರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಲ್ಯಾಶ್ ಕರ್ಲರ್ನ ಯೂಸ್ ಮಾಡಿ ಮಸ್ಕಾರ ಹಾಕ್ತೀನಿ, ಬಟ್ ಇವತ್ತು ಯೂಸ್ ಮಾಡಿಲ್ಲ. ಟಿಪ್ ಏನಪ್ಪ ಅಂದರೆ ನೀವು ರೂಟ್ಸ್ನ ಟಚ್ ಮಾಡಿ ವಿಗಲ್ ಮಾಡ್ತಾ ಹಾಕ್ಬೇಕು, ಅವಾಗ ಲೆಂತ್ ಸಿಗುತ್ತೆ ನಿಮಗೆ, ಮತ್ತು ವಾಲ್ಯೂಮ್ ಕೂಡ ಸಿಗುತ್ತೆ. ಪೌಡರ್ ಬಂದು ನಾನು ಲೂಸ್ ಪೌಡರ್ ಯೂಸ್ ಮಾಡ್ತೀನಿ, ಇದು ಮೇಕಪ್ ರೆವಲ್ಯೂಷನ್ ಅನ್ಸುತ್ತೆ. ಇದನ್ನ ಆ್ಯಂಡ್ ಪೌಡರ್ ಬ್ರಷ್ ಸೊ ನನ್ನ ಹತ್ರ ಅವ್ರು ಯೂಸ್ ಮಾಡಿದಂಥ ಪೌಡರ್ ಇಲ್ಲ. ನಾನಿಲ್ಲಿ ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಫಿನಿಷಿಂಗ್ ಪೌಡರ್, ದಿಸ್ ಸೆಟ್ಸ್ ಯೋರ್ ಬೇಸ್ ಮೇಕಪ್. ಸೊ ನನಗೆ ಪರ್ಸ್ನಲ್ ಆಗಿ ನೀವು ಕೇಳಿದ್ರೆ ಈ ಒಂದು ಬೇಸ್ ಮೇಕಪ್ ನಾನು ಇಲ್ಲಿಗೆ ಫಿನಿಶ್ ಮಾಡ್ತೀನಿ, ಬಟ್ ಅವರು ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ಏನಂದರೆ ಇನ್ನೊಂದ್ಸರಿ ಕನ್ಸೀಲರ್, ಬೇರೆ ಕನ್ಸೀಲರ್ ಯೂಸ್ ಮಾಡಿ ಎಕ್ಸ್ಟ್ರಾ ಕವರೇಜ್ಗೋಸ್ಕರನೋ ಹೈಲೈಟಿಂಗ್ ಪರ್ಪಸ್ಗೋಸ್ಕರನೋ ಯೂಸ್ ಮಾಡ್ತಾರೆ. ಬಟ್ ನಿಮಗೆ ಒಂದು ಎಕ್ಸ್ಟ್ರಾ ಕವರೇಜ್ ಬೇಕಂದರೆ ನೀವು ಯಾವುದಕ್ಕೆ ಕ್ಯಾಮ್ರಾ ಮುಂದೆ ಫೋಟೋಶೂಟ್ಗೆ ಏನಾದರೂ ಹೋಗ್ತಿದ್ರೆ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ಬೋದು. ಕನ್ಸೀಲರ್ನ ಯೂಸ್ ಮಾಡಬೇಕು. ಈ ಕನ್ಸೀಲರ್ ತುಂಬ ಚೆನ್ನಾಗಿದೆ, ಲಾರಿಯಲ್. ಸೊ ಇಟ್ ಇಸ್ ಅಮೇಝಿಂಗ್. ಇದು ಆ್ಯಕ್ಚುಲಿ ಟಾಟ್ಗೆ ಕಂಪೇರ್ ಮಾಡ್ತಾರೆ, ಟಾಟ್ ಕನ್ಸೀಲರ್ಸ್ಗೆ. ಸೊ ಈ ಕನ್ಸೀಲರ್ನ ನಾನು ಸೆಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಕನ್ಸೀಲ್ ಸಾರಿ ಕಾಂಪ್ಯಾಕ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ. ಅದು ಸೆಟ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಮೇಕಪ್ ತೆಗಿಯೋ ತಕ್ಕ ಹೀಗೆ ಇರುತ್ತೆ, ಏನು ಹಾಳಾಗೋದಿಲ್ಲ. ಮುಗೀತು. ಸೊ ಇಲ್ಲಿ ನಾನು ಕೂಡ ಅವ್ರು ಯೂಸ್ ಮಾಡಿದಂಥ ಲೋರಿಯಲ್ನ ಇನ್ಫಾಲೇಬಲ್ ಕನ್ಸೀಲರ್ ಮತ್ತು ಹಾಕ್ಕೊಂಡು ಮತ್ತು ಅದನ್ನು ನಾನು ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ನಿಂದ ಸೆಟ್ ಮಾಡಿದೆ. ಸೊ ಈ ಒಂದು ಎಕ್ಸ್ಟ್ರಾ ಸ್ಟೆಪ್ ಏನಿದೆ, ಮತ್ತೆ ಇನ್ನೊಂದ್ಸರಿ ಕನ್ಸೀಲರ್ ಯೂಸ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಏನಿದೆ, ಇದು ನಿಮ್ಮ ಮೇಕಪ್ನ ಕೇಕಿ ಮಾಡೋ ಚಾನ್ಸಸ್ ಇರುತ್ತೆ, ಅಂದರೆ ಕೆಲವರಿಗೆ. ಸೊ ನನ್ನ ಕೇಳಿದ್ರೆ ನ್ಯಾಚುರಲ್ ಲುಕ್ ಪ್ರಿಫರ್ ಮಾಡೋರು ಜಸ್ಟ್ ಒಂದ್ಸರಿ ಕನ್ಸೀಲರ್ ಒಂದ್ಸರಿ ಪೌಡರ್ ಯೂಸ್ ಮಾಡೋದು ಒಳ್ಳೆಯದು. ನಿಮಗೆ ಆಯಿಲ್ ಆಯಿಲಿ ಸ್ಕಿನ್ ಇದ್ದರೆ ಜಸ್ಟ್ ನೀವು ಬೇಸ್ ಮೇಕಪ್ ಮುಗಿಸ್ತಿರಲ್ವಾ, ಅದಾದಮೇಲೆ ಲೂಸ್ ಪೌಡರ್ ಬದಲು ಕಾಂಪ್ಯಾಕ್ಟ್ ಪೌಡರ್ ಹಾಕಿ ಸೆಟ್ ಮಾಡ್ಬೋದು.
ನಾನೇನು ಮಾಡ್ತೀನಿ, ಈ ಕೆ ಬ್ಯೂಟಿ ಕಾಂಟೋ ಸ್ಟಿಕ್ ನಾನು ಯೂಸ್ ಮಾಡ್ತಿದ್ದೀನಿ. ಅವರು ಫುಲ್ ಫೇಸ್ ಕಾಂಟ್ರೋರ್ ಮಾಡೋದಿಲ್ಲ, ಲೈಕ್ ಡಿಫೈನಿಂಗ್ ಯೋರ್ ಚೀಕ್ ಬೋನ್ಸ್, ಜಾ ಲೈನ್ ಇದೆಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ, ಬರೀ ನೋಸ್ನ ಮಾತ್ರ ಕಾಂಟ್ರೋರ್ ಮಾಡ್ತಾರೆ. ಅವರು ಕೆ ಬ್ಯೂಟಿಯ ಕಾಂಟೋರ್ ಸ್ಟಿಕ್ ಯೂಸ್ ಮಾಡಿದ್ರು. ನನ್ನ ಹತ್ರ ಕೆ ಬ್ಯೂಟಿ ಇಲ್ಲ, ಐ ಆಮ್ ಯೂಸಿಂಗ್ ಮೈ ಶುಗರ್ ಕಾಂಟೋರ್ ಸ್ಟಿಕ್. ನಾನು ಕೂಡ ನೋಸನ್ನೇ ಕಾಂಟ್ರೋರ್ ಮಾಡ್ತಿದ್ದೀನಿ. ಬ್ಲಷ್ಗೆ ನಾನು ಯೂಶ್ವಲಿ ಎರಡು ಮೂರು ಯೂಸ್ ಮಾಡ್ತಿದ್ದೀನಿ, ಒಂದು ಶುಗರ್, ಇದು ಕ್ರೀಮ್ ಬ್ಲಷ್. ಸೊ ಬ್ಲಷ್ಗೆ ಅವರು ಶುಗರ್ನ ಕ್ರೀಮ್ ಬ್ಲಷ್ ಮತ್ತು ಪೌಡರ್ ಬ್ಲಷ್ ಇದೆರಡು ತೋರಿಸಿದ್ರು, ಬಟ್ ಯಾವ್ದು ಅಪ್ಲೈ ಮಾಡಿದ್ರು ಅದು ವೀಡಿಯೋನಲ್ಲಿ ನನಗೆ ಸರಿಗೆ ಗೊತ್ತಾಗಿಲ್ಲ. ಸೊ ನನ್ನ ಹತ್ರ ಶುಗರ್ನ ಕ್ರೀಮ್ ಬ್ಲಷ್ ಇದೆ, ನಾನು ಅದನ್ನು ನನ್ನ ಬೆರಳ ಸಹಾಯದಿಂದಾನೇ ಹಾಕಿ ಬ್ಲೆಂಡ್ ಮಾಡ್ತೀನಿ. ಬಟ್ ಅವರು ಬ್ರಷ್ನ ಯೂಸ್ ಮಾಡಿದ್ರು, ನೋ ಪ್ರಾಬ್ಲಮ್, ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಒಂದು ಬ್ಲಷ್ ಏನಿದೆ ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಬ್ಲೆಂಡ್ ಕೂಡ ಮಾಡ್ಬೋದು, ಯಾವುದೇ ಒಂದು ಬ್ರಷ್ನ ಅಗತ್ಯ ಇಲ್ಲ. ಸೊ ನೋಸ್ ಕಾಂಟೋರ್ ಕೂಡ ನೀವು ನೋಡಿದ್ರಲ್ವ, ಇಟ್ ವಾಸ್ ಎ ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಸ್ಮೂತಾಗಿ ಬ್ಲೆಂಡ್ ಮಾಡ್ಬೋದು. ಸೊ ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅದೇ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸಿ ಹೌ ಬ್ಯೂಟಿಫುಲಿ ಇಟ್ ಕ್ಯಾನ್ ಬಿ ಬ್ಲೆಂಡೆಡ್ ಜಸ್ಟ್ ಯೂಸಿಂಗ್ ಯೋರ್ ಫಿಂಗರ್ಸ್. ಇದು ಈ ಒಂದು ಬ್ಲಷ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನಾನು ತುಂಬ ಸರಿ ಯೂಸ್ ಮಾಡ್ತೀನಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಪರ್ಸ್ನಲಿ ಕ್ರೀಮ್ ಪ್ರಾಡಕ್ಟ್ಸ್ ಬೆಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ನನಗೆ ಒಂದು ಡ್ರೈ ಟು ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ ಐ ಪ್ರಿಫರ್ ಮೋರ್ ಕ್ರೀಮ್ ಪ್ರಾಡಕ್ಟ್ಸ್. ತುಂಬ ಚೆನ್ನಾಗಿ ಮತ್ತು ಈಸಿಯಾಗಿ ಎಫರ್ಟ್ಲೆಸ್ಲಿ ಬ್ಲೆಂಡ್ ಮಾಡ್ಬೋದು, ದಟ್ಸ್ ದ ಬೆಸ್ಟ್ ಪಾರ್ಟ್. ಲಿಪ್ಸ್ಟಿಕ್ ಬಂದ್ಬಿಟ್ಟು ಲಿಪ್ ಗ್ಲಾಸ್, ಮ್ಯಾಟ್ ಗ್ಲಾಸ್ ನಾನು ಯೂಸ್ ಮಾಡ್ತೀನಿ. ಮೇಕಪ್ ರೆವಲ್ಯೂಷನ್, ತುಂಬ ಲೈಟ್ ಶೇಡ್, CEO. ಸೊ ನನ್ನ ಹತ್ರ ಅದೇ ಬ್ರ್ಯಾಂಡ್ನ ಲಿಪ್ಸ್ಟಿಕ್ ಇಲ್ಲ, ಬಟ್ ಸಿಮಿಲರ್ ಶೇಡ್ ಯೂಸ್ ಮಾಡಿದ್ದೀನಿ, ಮಾಮಾ ಅರ್ಥ್ನದ್ದು. ಮೇಕಪ್ನ ಸೆಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅವರು ಈ ಒಂದು ಸ್ಟೆಪ್ನ ಮಿಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಡೆಫಿನೆಟ್ ಆಗಿ ಸೆಟ್ ಮಾಡೋದು ಇಟ್ಸ್ ಇಂಪಾರ್ಟೆಂಟ್. ನಿಮ್ಮ ಮೇಕಪ್ನ ಎಕ್ಸ್ಟ್ರಾ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ಮತ್ತು ನೀಟಾಗಿ ಸೆಟ್ ಆಗುತ್ತೆ. ಆ ಒಂದು ಪೌಡರಿ ಥರ ಎಲ್ಲ ಏನಾದರೂ ಕಾಣ್ತಾ ಇದ್ರೆ ನೀಟಾಗಿ ನಿಮ್ಮ ಸ್ಕಿನ್ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಸೆಟ್ಟಿಂಗ್ ಸ್ಪ್ರೇ. ಸೊ ಗೈಸ್, ನಿಮ್ಗೇನು ಅನ್ನಿಸ್ತು ಈ ಒಂದು ವಿಡಿಯೋ? ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಓವರಾಲ್ ಮೇಕಪ್. ತುಂಬಾ ನೀಟಾಗಿ ಕಾಣುತ್ತೆ ಮತ್ತು ಕ್ರಿಸ್ಪಾಗಿದೆ ಮೇಕಪ್. ಏನಂದರೆ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್, ಒಂದು ಸಿಂಪಲ್ ಮೇಕಪ್, ಒಂದು ಬ್ಯೂಟಿಫುಲ್ ನ್ಯೂಡ್ ಪಿಂಕ್ ಲಿಪ್, ತುಂಬಾ ಗಾರ್ಜಿಯಸ್ ಆಗಿ ಕಾಣುತ್ತೆ ಈ ಒಂದು ಓವರಾಲ್ ಮೇಕಪ್. ಒಂದು ಬ್ಯೂಟಿಫುಲ್, ಕ್ಲಾಸಿ, ಎಲಿಗೆಂಟ್ ಮೇಕಪ್ ಅಂತಲೇ ಹೇಳ್ಬೋದು. ದಟ್ಸ್ ಹೌ ಐ ಲೈಕ್ ಟು ಡಿಸ್ಕ್ರೈಬ್ ದಿಸ್ ಮೇಕಪ್. ಸೊ ದಯವಿಟ್ಟು ನನಗೆ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ನೋಡಿ, ಅವರು ಒಂದು ಆರ್ಟಿಸ್ಟ್, ನಾನು ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಆ ಒಂದು ಮೇಕಪ್ ನೀವು ಹೇಗೆ ಟ್ರೈ ಮಾಡಿದ್ರೆ ಹೇಗೆ ಕಾಣಿಸ್ಬೋದು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿರೋವಂಥದ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್.